ಇವತ್ತಿನ ಮುಂದಿನ ಸುದ್ದಿ ಅಮರಾವತಿ ಇನ್ನರ್ ರಿಂಗ್ ರೋಡ್ ಪ್ರಕರಣದಲ್ಲಿ ಅಂದರೆ ಆಂಧ್ರ ಪ್ರದೇಶದ ಕೇಸ್ ಇದು ಸಾಕಷ್ಟು ಮಹತ್ವದ ಬೆಳವಣಿಗೆ ಆಗಿದೆ. ಈ ಪ್ರಕರಣದಲ್ಲಿ ನಾರಾ ಲೋಕೇಶ್ ಹೆಸರನ್ನು ಒಳಗೊಂಡ ಸಿಐಡಿ ವಿಜಯವಾಡ ACB ನ್ಯಾಯಾಲಯಕ್ಕೆ ಮೆಮೋ ದಾಖಲು ಮಾಡಿದೆ. ಇದರೊಂದಿಗೆ ಅಮರಾವತಿ ಒಳವರ್ತುಲ ರಸ್ತೆ ಪ್ರಕರಣದಲ್ಲಿ ಅವರ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಲು ಸಿಐಡಿ ಸಿದ್ಧತೆ ನಡೆಸಿದೆ. ಈಗಾಗಲೇ ನಾರಾ ಲೋಕೇಶ್ ಅವರ ತಂದೆ ಮಾಜಿ CM ಚಂದ್ರಬಾಬು ನಾಯ್ಡು ಸ್ಕಿಲ್ ಡೆವಲಪ್ಮೆಂಟ್ ಸ್ಕ್ಯಾಮ್ನಲ್ಲಿ ಜೈಲ್ ಸೇರಿದರೆ ಈಗ ಮಗ ಕೂಡ ಅರೆಸ್ಟ್ ಆಗಬಹುದಾ ಅನ್ನೋ ಒಂದು ಚರ್ಚೆ, ಮಗನನ್ನು ಅರೆಸ್ಟ್ ಮಾಡೋದಕ್ಕೆ ಜಗನ್ ಸರ್ಕಾರ ತಯಾರಿ ಮಾಡಿಕೊಳ್ತಾ ಇದೆ ಅನ್ನೋ ಒಂದು ಆರೋಪ ಕೇಳಿಬಂದಿದೆ. ಈ ಪ್ರಕರಣದಲ್ಲಿ ಸಿಐಡಿ ಈಗಾಗಲೇ ಚಂದ್ರಬಾಬು ನಾಯ್ಡು ಅವರನ್ನು A1 ಎಂದು ಸೇರಿಸಿದೆ. ಚಂದ್ರಬಾಬು ನಾಯ್ಡು ಬೇರೊಂದು ಪ್ರಕರಣದಲ್ಲಿ ಈಗಾಗಲೇ ಜೈಲಲ್ಲಿದ್ದಾರೆ. ಈ ಪ್ರಕರಣದಲ್ಲಿ ಕೂಡ ಚಂದ್ರಬಾಬು ನಾಯ್ಡು A1 ಅಂತ ಸೇರಿಸಲಾಗಿದೆ. ಇನ್ನು ನಾರಾಯಣನ್ನು A2 ಅಂತ ಸೇರಿಸಿದೆ. ಇದೀಗ ಅದೇ ಪ್ರಕರಣದಲ್ಲಿ 14ನೇ ಆರೋಪಿಯನ್ನಾಗಿ ನಾರಾ ಲೋಕೇಶ್ ಹೆಸರನ್ನು ಸೇರ್ಪಡೆ ಮಾಡಲಾಗಿದೆ. ತಮ್ಮ ವೈಯಕ್ತಿಕ ಆಸ್ತಿ ಮೌಲ್ಯ ಹೆಚ್ಚಿಸಿಕೊಳ್ಳಲು ಒಳವರ್ತುಳ ರಿಂಗ್ ರೋಡ್ ರಸ್ತೆಯ ಅಲೈನ್ಮೆಂಟ್ ಬದಲಾಯಿಸಿದ್ದಾರೆ ಅಂತ CID ಆರೋಪ ಮಾಡಿದೆ. ಸೊ ಈ ಪ್ರಕರಣದಲ್ಲಿ ಚಂದ್ರಬಾಬು ನಾಯ್ಡು ಅವರು ನಿರೀಕ್ಷಣಾ ಜಾಮೀನನ್ನು ಅರ್ಜಿನ ಸಲ್ಲಿಸಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ಒಟ್ಟಿನಲ್ಲಿ ಅಪ್ಪ ಚಂದ್ರಬಾಬು ನಾಯ್ಡು ಮಾಜಿ CM ಆಂಧ್ರ ಪ್ರದೇಶದ ಮಾಜಿ CM ಬೇರೆ ಕೇಸ್ನಲ್ಲಿ ಜೈಲಲ್ಲಿದ್ದಾರೆ. ಈಗ ಮತ್ತೊಂದು ಕೇಸ್, ಅದರಲ್ಲೂ ಕೂಡ A1 ಮಗ 14ನೇ ಆರೋಪಿ, ಮಗನೂ ಕೂಡ ಅರೆಸ್ಟ್ ಆಗಬಹುದಾಗಿದ್ದರೆ ಏನು ಮಾಡುತ್ತಾರೆ ಜಗನ್ ಸರ್ಕಾರ, ಆಂಧ್ರ ರಾಜಕಾರಣದಲ್ಲಿ ಏನೆಲ್ಲ ಆಗಬಹುದು, ಮತ್ತಷ್ಟು ಅಪ್ಡೇಟ್ಸ್ ನಿಮಗೆ ಕೊಡ್ತಾ ಹೋಗ್ತೀವಿ. ಮುಂದೆ